ಹಾಯ್, ವೆಲ್ಕಮ್ ಬ್ಯಾಕ್ ಟು ಗಮಗ ರವ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಂಗನವಾಡಿ ಮಿಲ್ಕ್ ಪೌಡರ್ನ ಯೂಸ್ ಮಾಡಿ ಜಾಮೂನ್ ಮಾಡ್ತಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಬೌಲಿಗೆ ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳೋಣ. ಅದೇ ಬೌಲಿಗೆ 2 ಟೇಬಲ್ ಸ್ಪೂನ್ ಮೈದಾ ಮತ್ತು 1 ಟೇಬಲ್ ಸ್ಪೂನ್ ಬಾದಾಮಿ ಪೌಡರ್ನ ಸೇರಿಸ್ಕೊಳ್ಳೋಣ. ಇವಾಗ ಹಸಿ ಹಾಲನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಅದನ್ನು ಕಲಸ್ಕೊಳ್ಳೋಣ. ನೀಟಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕು, ಯಾಕೆಂದರೆ ಜಾಸ್ತಿ ತೆಳುವಾದ್ರೂ ಜಾಮೂನ್ ಚೆನ್ನಾಗಿ ಬರಲ್ಲ, ಗಟ್ಟಿಯಾದ್ರೂ ಚೆನ್ನಾಗಿ ಬರಲ್ಲ. ನೀಟಾಗಿ ಈ ಹದಕ್ಕಿರಬೇಕು, ಅದು ಹಂಟಬಾರ್ದು ಕೈಗೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಕಲಸ್ಕೊಂಡ್ರೆ ಸಾಕು. ಇವಾಗ ಪಾಕ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಬೌಲ್ ಸಕ್ಕರೆನ ಸೇರಿಸ್ಕೊಳ್ಳೋಣ. ನಾವು ಯಾವ ಬೌಲಲ್ಲಿ ಸಕ್ಕರೆ ತಗೊಂಡಿದ್ವಿ ಅದೇ ಬೌಲಲ್ಲಿ ನಾವು ನೀರನ್ನು 1.5 ಬೌಲ್ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇವಾಗ ಪಾಕ ಕುದಿತಿರುತ್ತೆ, ಅಷ್ಟರಲ್ಲಿ ನಾವು ಜಾಮೂನ್ ಉಂಡೆನ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಏಲಕ್ಕಿ ಕಾಯಿನ ಕುಟ್ಟಿ ಹಾಕೊಳ್ತಿದ್ದೀನಿ. ಇಲ್ಲಿ ಜಾಮೂನ್ ಉಂಡೆ ರೆಡಿಯಾಗಿದೆ, ಇಲ್ಲಿ ಪಾಕನೂ ರೆಡಿಯಾಗಿದೆ. ಲಾಸ್ಟಲ್ಲಿ ನಾವು ಒಂದು ಸ್ವಲ್ಪ 1/2 ನಿಂಬೆಹಣ್ಣಷ್ಟು ನಿಂಬೆಹಣ್ಣನ್ನ ಇಟ್ಕೊಳ್ಳೋಣ ಈ ಪಾಕಕ್ಕೆ, ಏಕೆ ಪಾಕ ಗಟ್ಟಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಇವಾಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ನಾವೇನು ಜಾಮೂನ್ ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನ ನೀಟಾಗಿ ಸ್ಲೋ ಆಗಿ ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಇರೋದ್ರಿಂದ ನೀಟಾಗಿ ಸ್ಲೋ ಆಗಿ ಹಾಕೋಬೇಕು, ಹುಷಾರಾಗಿ ಹಾಕ್ಕೊಳ್ಳೋಣ. ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದನ್ನ. ಇವಾಗೆಲ್ಲ ಜಾಮೂನ್ ಉಂಡೆನ ಎಣ್ಣೆ ಒಳಗೆ ಹಾಕೊಂಡಾಗಿದೆ. ಇವಾಗ ಒಂದ್ ಸೈಡ್ ಕಲರ್ ಚೇಂಜ್ ಆಗಿದೆ, ನಾವು ಇನ್ನೊಂದು ಸೈಡ್ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಸೊ ಅದನ್ನ ಟರ್ನ್ ಮಾಡ್ಕೊಳ್ಳೋಣ ಎಲ್ಲಾನು. ಎಣ್ಣೆ ಬಿಸಿ ಇರೋದ್ರಿಂದ ನೋಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಈ ಥರ ಟರ್ನ್ ಮಾಡ್ಕೊಂಡಿದೆ, ಎರಡ್ ಸೈಡನ್ನು ಈ ಥರ ಟರ್ನ್ ಮಾಡಿಕೊಂಡು ಫ್ರೈ ಮಾಡಾಗಿದೆ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ಇವಾಗ ಸ್ಟೌವ್ನ ಆಫ್ ಮಾಡಿ ಮತ್ತೆ ಏನು ಎಣ್ಣೆ ಬಿಸುತ್ತೆ ಅದರಲ್ಲಿ ಹಾಗೆ ಸುಮ್ಮನೆ ತಿರುಗಿಸ್ಕೊಳ್ಳೋಣ. ಇವಾಗ ಒಂದು ಬೌಲಿಗೆ ಅಥವಾ ಒಂದು ಪ್ಲೇಟಿಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ನಾವು ಪಾಕದೊಳಕ್ಕೆ ಏನು ಹಾಕೋದು ಬೇಡ, ಏನಕ್ಕೆ ಅಂತಂದರೆ ಅದು ಜಾಮೂನ್ ಏನು ಉಂಡೆ ಇರುತ್ತೆ ಅದು ಒಡೆದೋಗ್ಬಿಡುತ್ತೆ ಡೈರೆಕ್ಟಾಗಿ ನಾವು ಪಾಕದೊಳಕ್ಕೆ ಹಾಕಿದ್ರೆ. ಅದಕ್ಕೆ ಒಂದು ಬೌಲ್ ಅಥವಾ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು 1 ಮಿನಿಟ್ ಅಥವಾ 2 ಮಿನಿಟ್ ಆದಮೇಲೆ ನಾವು ಪಾಕದೊಳಕ್ಕೆ ಸೇರಿಸ್ಕೊಂಡ್ರೆ ನಾವು ಜಾಮೂನ್ ಏನು ಉಂಡೆ ಇರುತ್ತೆ ಅದು ಒಡೆಯಲ್ಲ. ಅದಕ್ಕೋಸ್ಕರ ನೋಡಿ, ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆ. ಇವಾಗ ಪಾಕಕ್ಕೆ ಈ ಜಾಮೂನ್ ಉಂಡೆಗಳನ್ನ ಹಾಕ್ಕೊಂಡು ಒಂದು 20 ಮಿನಿಟ್ಸ್ ಇದನ್ನು ಡಿಸ್ಟರ್ಬ್ ಮಾಡಿದೆ, ಅದರಲ್ಲಿ ಏನು ಪಾಕ ಇದೆ ಅದು ಜಾಮೂನ್ ಅಬ್ಸರ್ವ್ ಮಾಡ್ಕೊಳ್ಳೋ ತನಕ ಬಿಟ್ಬಿಡ್ಬೇಕು. ಒಂದು ಪ್ಲೇಟ್ ಮುಚ್ಚಿ ಒಂದು 20 ಮಿನಿಟ್ಸ್ ಬಿಟ್ಬಿಡೋಣ. ನೋಡಿ, 20 ಮಿನಿಟ್ಸ್ ಬಿಟ್ಟಾದ್ಮೇಲೆ ನಾನು ಓಪನ್ ಮಾಡ್ತಿದ್ದೀನಿ. ಯಾವ ರೀತಿ ಜಾಮೂನ್ ಅಬ್ಸರ್ವ್ ಮಾಡಿದೆ ಪಾಕನ ಅಂತ ನೋಡಿ, ಇಲ್ಲಿ ಎಷ್ಟು ಸಾಫ್ಟಾಗಿ ಅನಿಸ್ತಿದೆ ನೋಡ್ತಿರ ಗೊತ್ತಿರ್ಬೋದು, ಗೊತ್ತಾಗ್ತಿರ್ಬೋದು ನಿಮಗೆ ಎಷ್ಟು ಸಾಫ್ಟಾಗಿ ಅನಿಸ್ತಿದೆ ಅಂತ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ, ಯಾವ ರೀತಿ ಬಂದಿತ್ತು ರೆಸಿಪಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಏಕೆಂದರೆ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ನಿಮಗೇನೆ ಮುಂಚೆ ಬರುತ್ತೆ. ಅದಕ್ಕೋಸ್ಕರ ಥ್ಯಾಂಕ್ ಯು.